ಕೋಲಾರದಲ್ಲಿ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮನೆಯಲ್ಲೇ ನೇಣಿಗೆ ಶರಣಾಗಿದ್ದ ಪ್ರಕರಣ ಸಂಬಂಧ ತಲೆಮರೆಸಿಕೊಂಡಿದ್ದ ಆರೋಪಿ ಪತಿಯನ್ನ ಕೋಲಾರ ಗ್ರಾಮಾಂತರ ಪೊಲೀಸರು 15 ದಿನಗಳ ನಂತರ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಕೋಲಾರ ತಾಲೂಕಿನ ದೂರಾಂಡಹಳ್ಳಿ ಗ್ರಾಮದ ಉಲ್ಲಾಸ್ ಗೌಡ ಹಾಗೇನೆ ಮಾನಸ ಇಬ್ಬರು ಕಳೆದ 2 ವರ್ಷದ ಹಿಂದೆ ಮದುವೆಯಾಗಿದ್ದು ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ಮಾನಸ ಆಗಸ್ಟ್ 24ರಂದು ಮನೆಯಲ್ಲೇ ನೇಣು ಬಿಗಿದುಕೊಂಡು ಸಾವನ್ನಪ್ಪಿದ್ಲು. ಆದರೆ ಘಟನೆ ನಂತರ ಗಂಡ ಉಲ್ಲಾಸ್ ಗೌಡ ಹಾಗೇನೆ ಪೋಷಕರು ಕೋಲಾರದ ತೂರಾಂಡಹಳ್ಳಿ ಗ್ರಾಮದ ಮನೆಗೆ ಬೀಗ ಜಗಿದು ಪರಾರಿಯಾಗಿದ್ರು. ಆದರೆ ಆಗಸ್ಟ್ 25ರಂದು ಗಂಡನ ಮನೆಯ ಪಕ್ಕದಲ್ಲೇ ಆತ್ಮಹತ್ಯೆಗೆ ಶರಣಾದ ಮಾನಸ ಅಂತ್ಯ ಸಂಸ್ಕಾರವನ್ನ ಪೋಷಕರು ಸಂಬಂಧಿಕರು ನೆರವೇರಿಸಿದ್ರು. ಆದರೆ ಆರೋಪಿಗಳನ್ನ ಬಂಧಿಸದೆ ಕೋಲಾರ ಗ್ರಾಮಾಂತರ ಪೊಲೀಸರು ವಿಳಂಬ ಧೋರಣೆಯನ್ನ ಅನುಸರಿಸಿದ್ರು ಅನ್ನೋ ಟೀಕೆ ಕೇಳಿಬಂದಿತ್ತು. ತಲೆಮರೆಸಿಕೊಂಡಿದ್ದ ಆರೋಪಿ ಪತಿ ಉಲ್ಲಾಸ್ ಗೌಡ ಕೋಲಾರ ಗ್ರಾಮಾಂತರ ಪೊಲೀಸರು ಅವನನ್ನ ಬಂಧಿಸಿದ್ದಾರೆ. ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ ಅಂತ ಎಸ್ಪಿ ನಿಖಿಲ್ ಮಾಹಿತಿಯನ್ನ ನೀಡಿದ್ದಾರೆ.